ನಮಸ್ತೆ ಸರ್ ಇದು ಬಂದು ನಮ್ಮ ಜಾಫ್ರಾಬಾದಿ ತಳಿ ನೋಡಿ ಇದು ಬಂದು ಒಂದು ಸಾವಿರದ ಇನ್ನೂರು ಕೆ ಜಿ ಇದೆ ಒಂದು ದಿನಕ್ಕೆ ನಿಮ್ಗೆ ಇಪ್ಪತ್ತೈದು ಲೀಟ್ರ್ ಹಾಲು ಕೊಡುತ್ತೆ ಒಳ್ಳೆಯ ವಿಶೇಷವಾದ ತಳಿ ಜಾಫ್ರಾಬಾದಿ ತಳಿ ಬಂದು ನಿಮಗೆ ವರ್ಷ ಪೂರ್ತಿ ಹಾಲು ಕೊಡುತ್ತೆ ಬೇರೆ ತಳಿ ಮುರ ಏನಾಗುತ್ತೆ ನಿಮ್ಗೆ ಆರು ತಿಂಗಳು ಹಾಲು ಕೊಡುತ್ತೆ ಡ್ರೈ ಆಗುತ್ತೆ ಇದು ಒನ್ ಇಯರ್ ಕಂಪ್ಲೀಟಾಗಿ ಹಾಲು ಕೊಡುತ್ತೆ ಮತ್ತು ನಿಮಗೆ ಫ್ಯಾಟ್ ಬಂದು ಎಂಟು ಮೇಲೆ ಬರುತ್ತೆ ಎಮ್ಮೆಗಳಲ್ಲಿ ಹೈಯೆಸ್ಟ್ ಫ್ಯಾಟ್ ಬರುತ್ತೆ ಜಾಫ್ರಾಬಾದಿ ತಳಿ ಸರ್ ಇದರಲ್ಲಿ ಕರ್ನಾಟಕಗೂ ಈ ರೀತಿಯ ತಳಿಯನ್ನು ಸಾಕಲು ಈಗ ಹೊಲವು ಯಾಕಂದ್ರೆ ಇದು ಮೂಲತಃ ಗುಜರಾತ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಈಗ ಹೆಂಗಿದೆ ಸರ್ ಸರ್ ಈಗ ತುಂಬ ಟ್ರೆಂಡ್ ಆಗೋಗಿದೆ ಈಗ ಮೊನ್ನೆ ನಾವು ಎಕ್ಸಿಬಿಷನ್ ತಂದಾಗಿಂದ ಎಲ್ಲಿಂದ ತಂದ್ರೆ ಏನು ಆನೆ ತಂದುಬಿಟ್ಟಿದ್ದೀರಾ ಆನೆ ರಾಸ ಅದು ಇದು ಅಂತ ಕೇಳ್ತಾನೆ ಇದ್ದಾರೆ ಜನಗಳಿಗೆ ರೈತರಿಗೆ ಮಾಹಿತಿ ಸಿಗಲಿ ಅಂತ ಇಲ್ಲಿ ಮೇಳದಲ್ಲಿ ಹಾಕಿದ್ದೀವಿ ನಮ್ಮ ಹವಾಮಾನಕ್ಕೆ ಚೆನ್ನಾಗಿ ಹೊಂದ್ಕೊಳತ್ತೆ ಹಳ್ಳಿಗಳ ಕಡೆ ಮೇಯಕ್ಕೆ ಜಾಗ ಗುಡ್ಗಾಡ್ ಪ್ರದೇಶದಲ್ಲಿ ಪ್ರದೇಶದಲ್ಲಿದ್ದರು ಇದು ಮೇಯ್ ಅಂತ ಯಾಕಂದ್ರೆ ಗಿರ ಅರಣ್ಯ ಪ್ರದೇಶದಲ್ಲೇ ಮೇಯ್ ಅಂತ ಎಮ್ಮೆ ತಳಿ ಆಗಿರೋದ್ರಿಂದ ಚೆನ್ನಾಗಿ ಹೊಂದ್ಕೊಳುತ್ತೆ ನಮ್ಮ ಕರ್ನಾಟಕದಲ್ಲಿ ರೈತರು ಸಾಕ್ಬೋದು ಸರ್ ಇದನ್ನ ಹಿಂದೆ ಇದಕ್ಕೆ ಹಲವು ಇತಿಹಾಸ ಇದೆ ಒಂದು ಸಿಂಹ ಜೊತೆ ಹೋರಾಟ ಮಾಡ್ತಿತ್ತು ಮತ್ತು ಮಲ್ತಾರ ಯಾರೋ ಒಂದು ಬುಡಕಟ್ಟ ಜನಾಂಗದವ್ರು ಇದನ್ನು ಹೆಚ್ಚಾಗಿ ಇದನ್ನು ಕೇರ್ ಮಾಡ್ತಾ ಇದ್ರು ಹೌದು ಗುಜರಾತ್ ಪೋರ್ ಬಂದರ್ ಭಾಗದಲ್ಲಿ ಇದು ಹೆಚ್ಚಾಗಿ ಸಿಗತ್ತೆ ಮುಂಚೆ ಏನಾಗುತ್ತೆ ಇದು ಕಾಡಲ್ಲಿ ಹಿಂಡುಗಳು ಹೋಗ್ತವೆ ಎಮ್ಮೆ ಹಿಂಡು ಆ ಮರಿಗಳಿಗೆ ಸಿಂಹ ಅಟ್ಯಾಕ್ ಮಾಡಿದಾಗ ಇವು ಕೋಣಗಳು ಓಡಿಸಿದಾವೆ ಅದೊಂದು ಇತಿಹಾಸ ಇದೆ ಇದಕ್ಕೆ ಜಾಫ್ರಾಬಾದಿ ತಳಿಗೆ ಈಗ ಹೆಂಗೆ ಸರ್ ಇದರ ಅಂದರೆ ನಡಿಗೆ ಸ್ವಲ್ಪ ಸ್ಲೋ ಆಗಿದೆ ಅಂತಿದೆ ಅಂದರೆ ಮುಂಚೆಗೆ ಹೋಲಿಕೆ ಮಾಡಿದ್ರು ಅಂದರೆ ಯಾವಾಗ ಮನುಷ್ಯರ ಜೊತೆ ಇದು ಬೆರುತ್ತೋ ಅದು ಮತ್ತು ಹೊರಟು ತನಕ ಕಡಿಮೆ ಆಗ್ತಿದ್ದಂಗೆ ಅದರ ವೇಗ ಕೂಡ ಅಂದರೆ ಮುಂಚಿನಷ್ಟು ವೇಗವಾಗಿ ಓಡುತ್ತೆ ಹೆಂಗೆ ಸರ್ ಇದು ಇಲ್ಲ ಸರ್ ಅದೇ ಥರ ಕಾಡಲ್ಲಿರೋ ಅಗ್ರೆಸಿವ್ ಇರುತ್ತೆ ಇದು ನಾವು ಈಗ ಮನುಷ್ಯರ ಮಧ್ಯೆ ನಾವು ಸಾಕೊಂಡಿರೋದ್ರಿಂದ ಈಗ ನಮ್ಮ ಜನಗಳ ಮಧ್ಯೆ ಸ್ನೇಹಮಯಿಯಾಗಿ ಇದೆ ಅಂಥ ಹೊರಟೇನಿಲ್ಲ ನಾವು ಹೋಗಿ ನೀವು ಯಾರು ಮಕ್ಕಳು ಮುಟ್ಟಿದ್ರು ಏನೂ ಮಾತಾಡೋಲ್ಲ ಕೃಷಿ ಮೇಳದಲ್ಲಿ ಏನಾದರೂ ಜನ ಬಂದರೆ ನಮಗೆ ಯಾರಾದರೂ ಪರ್ಚೆಸ್ ಮಾಡಲು ಮುಂದಾದ್ರಂಗೆ ಅಂತ ಖಂಡಿತ ಸರ್ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮದು ಬೇಗೂರು ಶ್ರೀಕೃಷ್ಣ ಗೋಶಾಲ ಬೆಂಗಳೂರಲ್ಲೇ ಇರೋದು ಖಂಡಿತ ಮಾಡ್ತಾರೆ ಸರ್ ಸುಮಾರು ಹೆಚ್ಚು ಕಮ್ಮಿ ಒಂದು ನೂರು ಆರ್ಡ್ರ್ ಇದೆ ಈಗ ಆಲ್ರೆಡಿ ಎರಡು ದಿನದಿಂದ ಇನ್ನೂ ನಾಳೆ ಗಂಟೆ ಇದೆ ಬಂದು ಜನಗಳು ಇದು ಇದ್ರ ಬಗ್ಗೆ ರೈತರಿಗೆ ಏನು ಬೇಕಾದ್ರೂ ಮಾಹಿತಿ ಕೊಡ್ತೀವಿ ಬರೀ ಜಾಫ್ರಾಬಾದಿ ಒಂದೇ ಅಲ್ಲ ನಮ್ಮಲ್ಲಿ ಇಪ್ಪತ್ತೆಂಟು ತಳಿ ದೇಶಿ ತಳಿಗಳಿದೆ ಯಾವ್ದ್ರ ಬಗ್ಗೆ ಬೇಕಾದ್ರೂ ಮಾಹಿತಿ ಕೊಡ್ತೀವಿ ಅದೇ ರೀತಿ ನಮ್ಮ ದೇಶಿ ತಳಿ ಹಸುಗಳಲ್ಲೂ ನಮ್ಮಲ್ಲಿ ಹದಿನೈದರಿಂದ ಇಪ್ಪತ್ತು ಲೀಟ್ರ್ ಕೊಡೋ ಹಸುಗಳಿದೆ ಸರ್ ಇದರ ಮೌಲ್ಯ ಸರ್ ಒಂದು ಎಮ್ಮೆ ನಿಮ್ಗೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಆಗುತ್ತೆ ಸರ್ ಹಾಲು ಹೆಚ್ಚಾಗಿ ಎಳುವರೆ ಬಂದರೆ ಬೆಲೆ ಜಾಸ್ತಿ ಆಗುತ್ತೆ ಅದು ಬಿಟ್ಟರೆ ನಿಮ್ಗೆ ಎರಡು ಲಕ್ಷಕ್ಕೆ ಸಹ ಸಿಗುತ್ತೆ ಬಹುಶಃ ನೋಡಿರ್ಬೋದು ಅಂದರೆ ಇಲ್ಲಿಗೆ ಬಂದು ಎರಡು ದಿನಕ್ಕೆ ನೂರಕ್ಕೂ ಅಧಿಕ ಆರ್ಡರ್ ಬಂದಿದೆ ಇದರ ಎರಡೂವರೆ ಲಕ್ಷ ಮೌಲ್ಯ ಇದೆ ಜನರು ಕೂಡ ಕರ್ನಾಟಕದಲ್ಲಿ ಕೂಡ ಈ ರೀತಿಯ ತಳಿಯನ್ನು ಈಗ ಜನರು ಕೂಡ ಹೊಳುತ್ತಾ ಹೊಳ ತೋರ್ತಾ ಇರೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಶ್ಯಾಮ್ ಜತೆ ಸತ್ತಾರ್ ನ್ಯೂಸ್ ಫಸ್ಟ್ ಬೆಂಗಳೂರು